ಶ್ರೀ ಪ್ರಸನ್ನ ಕೋದಂಡರಾಮ ಸ್ವಾಮಿ ಬ್ರಹ್ಮರಥೋತ್ಸವ ಸರ್ಜಾಪುರ ರಸ್ತೆಯ ಹಾಲನಾಯಕನಹಳ್ಳಿಯಲ್ಲಿ ಶ್ರೀ ಪ್ರಸನ್ನ ಕೋದಂಡರಾಮ ಸ್ವಾಮಿಯ 116ನೇ ಬ್ರಹ್ಮರಥೋತ್ಸವ ಅತ್ಯಂತ ವೈಜೃಂಭಣೆಯಿಂದ ನಡೆಯಿತು. ಉತ್ಸವದ ಅಂಗವಾಗಿ ದೇವರಿಗೆ ವಿಶೇಷ ಪೂಜೆ, ಬಗೆ ಬಗೆಯ ಹೂವಿನ ಅಲಂಕಾರ ಮಾಡಲಾಗಿತ್ತು. ಜಾತ್ರಾ ಮಹೋತ್ಸವದಲ್ಲಿ ಮಂಗಳವಾದ್ಯ ತಂಡಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ದೇವರ ಮೆರವಣಿಗೆ ಮಾಡಲಾಯಿತು. ರಥೋತ್ಸವಕ್ಕೆ ಜೋಡಿದಾರ ಶ್ರೀಮತಿ ಶಾರದಮ್ಮ ಮತ್ತು ಎಚ್ ರಾಮಪ್ಪ ರೆಡ್ಡಿ ಕುಟುಂಬದವರು ಚಾಲನೆ ನೀಡಿದರು. ಹಾಲನಾಯಕನಹಳ್ಳಿ, ಕೋದಂಡ ರಾಮನಗರ ಹಾಗೂ ಸುತ್ತಮುತ್ತಲಿನ ಬ್ರಾಹ್ಮಣಿಗಳ ಭಕ್ತಾದಿಗಳು ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ದೇವಸ್ಥಾನದ ಸಮಿತಿ ವತಿಯಿಂದ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ರಾಜಪ್ಪ ರೆಡ್ಡಿ, ಅಶೋಕ ರೆಡ್ಡಿ, ಸತ್ಯನಾರಾಯಣ ರೆಡ್ಡಿ, ಅಂಬರೀಷ್, ಶಶಿ, ಗೌರವ್ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀ ಕೋದಂಡರಾಮ ಸ್ವಾಮಿ ಸನ್ನಿಧಿ ಹಾಲನಾಯಕನಹಳ್ಳಿಯಲ್ಲಿ 116ನೇ ಬ್ರಹ್ಮರಥೋತ್ಸವ ನಡೀತಿದೆ. ಇದು ನಿಮಗಾಗಲೇ ಹೇಳಿದಾಗೆ 116 1907ರಲ್ಲಿ ಪ್ರತಿಷ್ಠೆಯಾಗಿದೆ, ಅಂದರೆ ದೇವಸ್ಥಾನ ಪ್ರತಿಷ್ಠೆಯಾಗಿರೋದು. ಇದಕ್ಕೂ ಮುಂಚೆ 400 ವರ್ಷಗಳ ಇತಿಹಾಸ ಇದೆ. ಇದು ಮುಜರಾಯಿ ಇಲಾಖೆ ಸೇರಿದಂತಹ ದೇವಾಲಯ. ಪ್ರತಿ ವರ್ಷವೂ ಈ ಒಂದು ಜಾತ್ರಾ ಮಹೋತ್ಸವ ನಡೆಯುತ್ತೆ, 11 ದಿನಗಳ ಕಾಲ ನಡೆಯುತ್ತೆ. ವಿಶೇಷ ಅಂದರೆ ಇದು ಬ್ರಿಟಿಷರ ಕಾಲದಿಂದಲೂ ಈ ಸ್ವಾಮಿಗೆ ಅಷ್ಟೇ ವೈಭವಪೂರ್ತಿವಾಗಿ ನಡೀತಾ ಇದೆ. ಕೊರೋನಾ ಸಮಯದಲ್ಲೂ ಸಹ ಈ ಸ್ವಾಮಿಯ ಬ್ರಹ್ಮರಥೋತ್ಸವ ಬಹಳ ಸಾರಂಗವಾಗಿ ನಡೆದಿದೆ. ಇಲ್ಲಿ ಬಹಳ ವಿಶೇಷ ಏನಂತ ಹೇಳಿದ್ರೆ ಕೋದಂಡರಾಮ ಸ್ವಾಮಿ ಇದ್ದಾರೆ, ಅದ್ರ ಜೊತೆಗೆ ಭಕ್ತಾಂಜನೇಯ ಸ್ವಾಮಿ ಇದ್ದಾರೆ. ಸೊ ಇಲ್ಲಿ ಯಾವಾಗಲೂ ಸ್ವಾಮಿಗೆ ನಿತ್ಯ ಅಭಿಷೇಕ ಷೋಡಶೋಪಚಾರ ಪೂಜೆಗಳು ನಡೀತಾನೆ ಇರುತ್ತೆ. ಇದು March 16 ಇದು ಸಪ್ತಮಿ, ಈ ದಿವಸ ಸ್ವಾಮಿಗೆ ಬ್ರಹ್ಮರೋತ್ಸವ ಆಗುತ್ತೆ. ಪ್ರತಿ ಆಗ್ಲೇ ಹೇಳಿದಾಗೆ 10 ದಿನಗಳ ಕಾಲ ವಿಶೇಷವಾಗಿ ಶೇಷವಾಹನ ಆಗಿರಬಹುದು ಅಥವಾ ಗಜೇಂದ್ರ ಮೋಕ್ಷ ಆಗಿರಬಹುದು, ತೆಪ್ಪೋತ್ಸವ ಆಗಿರಬಹುದು, ಹೀಗೆ ಸ್ವಾಮಿಯ 11 ದಿನಗಳ ಕಾಲ ವಿಶೇಷವಾಗಿ ಕಾರ್ಯಕ್ರಮ ನಡೀತಾ ಇರುತ್ತೆ. ಇದು ಎಲ್ಲ ಹಾಲನಾಯಕನಹಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಇಲ್ಲಿ ಕೂಡಿ ಮಾಡುವಂತಹ ವಿಶೇಷ ಒಂದು ರಥೋತ್ಸವ ಆಗಿದೆ. ನನ್ನ ಹೆಸರು ರಘುರಾಮಾನುಜಂ, ಅರ್ಚಕರು ಕೋದಂಡರಾಮ ಸ್ವಾಮಿ ದೇವಸ್ಥಾನ.